ಇಂಡಿಯನ್ ನೇವಿ ಇನ್ವೈಟ್ಸ್ ಅಪ್ಲಿಕೇಶನ್ ಫ್ರಾಮ್ ಎಲಿಜಿಬಲ್ ಕ್ಯಾಂಡಿಡೇಟ್ ಟು ಅಪ್ಲೈ ಆನ್ಲೈನ್ ಥ್ರೂ ವೆಬ್ಸೈಟ್ ದಟ್ ಈಸ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಾಯಿನ್ ಇಂಡಿಯನ್ ನೇವಿ ಡಾಟ್ ಜಿ ಒ ಡಾಟ್ ಇನ್ ಫಾರ್ ದ ಪೋಸ್ಟ್ ಆಫ್ ಟ್ರೇಡ್ಸ್ಮೆನ್ ಮೇಟ್ ಕ್ಲಾಸಿಫೈಡ್ ಆ್ಯಸ್ ಗ್ರೂಪ್ ಸಿ ಇಂಡಸ್ಟ್ರಿಯಲ್ ಆಟ್ ವೇರಿಯಸ್ ಕಮ್ಯಾಂಡ್ಸ್ ಅಪ್ಲಿಕೇಶನ್ ಇನ್ ಅದರ್ ಫಾರ್ಮ್ಸ್ ಆಫ್ ಮೇಲಿಂಗ್ ವಿಲ್ ನಾಟ್ ಬಿ ಎಕ್ಸೆಪ್ಟೆಡ್ ಅಂದರೆ ಇಂಡಿಯನ್ ನೇವಿ ಏನು ಮಾಡಿದ್ದಾರೆ ಅಂದರೆ ಟ್ರೇಡ್ಸ್ಮೆನ್ ಮೇಟ್ ಪೋಸ್ಟಿಗೆ ನಿಮಗೆ ಹುದ್ದೆಗೆ ಅವಕಾಶವನ್ನು ಕರೆದಿದ್ದಾರೆ ಇವು ಯಾವ ಥರ ಹುದ್ದೆ ಅಂದರೆ ಗ್ರೂಪ್ ಸಿ ಇಂಡಸ್ಟ್ರಿಯಲ್ ಮತ್ತು ವೇರಿಯಸ್ ಕಮ್ಯಾಂಡ್ಸಲ್ಲಿ ಹಾಕ್ತಾರೆ ಅಂದರೆ ನಿಮಗೆ ಒಂದೇ ಲೊಕೇಶನಲ್ಲಿರೋಲ್ಲ ನಿಮಗೆ ಬೇರೆ ಬೇರೆ ಕಮ್ಯಾಂಡ್ಸಲ್ಲಿ ಜಾಬ್ ಇರುತ್ತೆ ಆಮೇಲೆ ನೀವು ಅಪ್ಲಿಕೇಶನ್ನ ಆ ವೆಬ್ಸೈಟಿಗೆ ಹೋಗಿ ಹಾಕಬೇಕು ಯಾವುದಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಾಯಿನ್ ಇಂಡಿಯನ್ ನೇವಿ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟಿಗೆ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ನೀವು ಅಪ್ಲಿಕೇಶನ್ನ ಏನಾದರೂ ಅವ್ರಿಗೆ ಮೇಲ್ ಮಾಡಿದರೆ ಅವರು ಆಕ್ಸೆಪ್ಟ್ ಮಾಡಂಗಿಲ್ಲ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ನಾನ್ ಗೆಜೆಟೆಡ್ ಇಂಡಸ್ಟ್ರಿಯಲ್ ಪೇ ಬ್ಯಾಂಡ್ ಆ್ಯಸ್ ಪರ್ ದ ಸೆವೆಂತ್ ಪೇ ಕಮಿಷನ್ ಲೆವೆಲ್ ಒನ್ ದಟ್ ಈಸ್ ಆರ್ ಎಸ್ ಏಯ್ಟೀನ್ ತೌಸಂಡ್ ಟು ಫಿಫ್ಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಈ ಹುದ್ದೆಗೆ ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರೆ ಅಂದರೆ ಹದಿನೆಂಟು ಸಾವಿರದಿಂದ ನಿಮಗೆ ಐವತ್ತಾರು ಸಾವಿರದ ಒಂಬೈನೂರವರೆಗೂ ನಿಮಗೆ ಸಂಬಳ ಇರುತ್ತೆ ಈ ಹುದ್ದೆ ಬಂದ್ಬಿಟ್ಟು ಜನ್ರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ನಾನ್ ಗೆಜೆಟೆಡ್ ಮತ್ತು ಇಂಡಸ್ಟ್ರಿಯಲ್ ಆಗಿರುತ್ತೆ ಏಜ್ ಲಿಮಿಟ್ ಏಜ್ ಲಿಮಿಟ್ ಎಷ್ಟಿದೆ ನೋಡಿರಿ ಏಜ್ ಲಿಮಿಟ್ ಬಿಟ್ವೀನ್ ಏಯ್ಟೀನ್ ಟು ಟ್ವೆಂಟಿ ಫೈವ್ ಇಯರ್ಸ್ ಎಷ್ಟಿರುತ್ತೆ ಅಂದರೆ ನಿಮಗೆ ಹದಿನೈದರಿಂದ ಸಾರಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದೊಳಗೆ ಏಜ್ ಲಿಮಿಟ್ ಇರಬೇಕು ಏಜ್ ರಿಲ್ಯಾಕ್ಸೇಷನ್ ನೋಡ್ರಿ ಇಲ್ಲಿ ಫಾರ್ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಇಟ್ಸ್ ಫೈವ್ ಇಯರ್ಸ್ ಎಸ್ ಸಿ ಎಸ್ ಇದವರಿಗೆ ಐದು ವರ್ಷ ಇರುತ್ತೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಇರುತ್ತೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇದ್ದವ್ರಿಗೆ ಅದರಲ್ಲಿ ಜನ್ರಲ್ ಕ್ಯಾಟಗರಿ ಇದ್ದರೆ ಹತ್ತು ವರ್ಷ ಇರುತ್ತೆ ಒ ಬಿ ಸಿ ಇದ್ದರೆ ಹದಿಮೂರು ವರ್ಷ ಇರುತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಹದಿನೈದು ವರ್ಷ ಇರುತ್ತೆ ಇದು ಎಕ್ಸ್ ಸರ್ವಿಸ್ ಮ್ಯಾನಿಗೆ ಎಷ್ಟಿರುತ್ತೆ ಅಂದರೆ ಮೂರು ವರ್ಷ ಇರುತ್ತೆ ತ್ರೀ ಇಯರ್ಸ್ ಆಫ್ಟರ್ ದ ಡಿಡಕ್ಷನ್ ಆಫ್ ದ ಮಿಲ್ಟ್ರಿ ಸರ್ವಿಸ್ ರೆಂಡರ್ಡ್ ಫ್ರಮ್ ಆ್ಯಕ್ಚುಲ್ ಏಸ್ ಆ್ಯಸ್ ಆನ್ ದ ಕ್ಲೋಸಿಂಗ್ ಡೇಟ್ ಸಿಮಿಲರ್ಲಿ ಫಾರ್ ಓ ಬಿ ಸಿ ಇಟ್ಸ್ ತ್ರೀ ಇಯರ್ಸ್ ಆ್ಯಂಡ್ ಫಾರ್ ಎಸ್ ಸಿ ಎಸ್ ಟಿ ಇಟ್ಸ್ ಏಟ್ ಇಯರ್ಸ್ ಅಂದರೆ ಯಾರು ಎಕ್ಸ್ ಸರ್ವಿಸ್ ಮೆನ್ ಇದ್ದೀರಲ್ಲ ಅವರಿಗೆ ಅನ್ರಿಸರ್ವ್ ಕ್ಯಾಟಗರಿ ಇದ್ದವ್ರಿಗೆ ಮೂರು ವರ್ಷ ಇರುತ್ತೆ ಓ ಬಿ ಸಿ ಇದ್ದವ್ರಿಗೆ ಮೂರು ವರ್ಷ ಯಾವುದಂದರೆ ನಿಮ್ಮ ದೇಜ್ ರಿಲ್ಯಾಕ್ಸೇಷನ್ ಇದರಲ್ಲಿ ಮುಗಿದ್ಮೇಲೆ ಎಕ್ಸ್ಟ್ರಾ ಮೂರು ವರ್ಷ ಕೊಡ್ತಾರೆ ಎಸ್ ಟಿ ಎಸ್ ಸಿ ಎಸ್ ಟಿ ಅವ್ರಿಗೆ ಅದು ಮತ್ತೆ ಎಕ್ಸ್ಟೆಂಡಾಗಿ ಮತ್ತೆ ಮೂರು ವರ್ಷ ಬರುತ್ತೆ ಇನಿಷಿಯಲಿ ಐದು ಇರುತ್ತೆ ಮತ್ತೆ ಮೂರು ಕುಡಿಸ್ದಾಗ ಎಷ್ಟಾಗುತ್ತೆ ನಿಮ್ಗೆ ಟೋಟಲ್ ಎಂಟು ವರ್ಷ ಸಿಗುತ್ತೆ ಮೆರಿಟಿಯಸ್ ಸ್ಪೋರ್ಟ್ಸ್ ಪರ್ಸನ್ ಅಂದರೆ ಯಾರ್ಯಾರು ಸ್ಪೋರ್ಟ್ಸ್ ಪರ್ಸನ್ ಇದ್ದೀರಲ್ಲ ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ಹೋದವರು ಅವರಿಗೆ ಯಾವ ಥರ ಇದೆ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಅನ್ರಿಸರ್ವ್ಡ್ ಕ್ಯಾಟಗರಿ ಅಂದರೆ ಜನರಲ್ ಇದ್ದವ್ರಿಗೆ ಐದು ವರ್ಷ ಒ ಬಿ ಸಿ ಇದ್ದವ್ರಿಗೆ ಎಂಟು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಇದ್ದವ್ರಿಗೆ ಹತ್ತು ವರ್ಷ ಇರ್ತದೆ ಇಂಡಿಯನ್ ನೇವಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನು ಕ್ವಾಲಿಫಿಕೇಷನ್ ಇದೆ ಅಂದರೆ ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ ಆರ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಸರ್ಟಿಫಿಕೇಟ್ ಫ್ರಮ್ ಎ ರೆಕಗ್ನೈಸ್ಡ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂದರೆ ಈ ಹುದ್ದೆಗೆ ಯಾರು ನೀವು ಅಪ್ಲೈ ಮಾಡ್ತೀರಲ್ಲ ಅವರು ಜಸ್ಟು ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ಸಾಕು ಆಮೇಲೆ ಯಾವುದಾದ್ರೂ ಐ ಟಿ ಐಯಿಂದ ನೀವು ಒಂದು ಸರ್ಟಿಫಿಕೇಟ್ ಇದ್ದರೆ ಸಾಕು ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು ಎಕ್ಸಾಮಿನೇಷನ್ ಫೀಸ್ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ಎಸ್ ಸಿ ಎಸ್ ಟಿ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಆ್ಯಂಡ್ ವುಮೆನ್ ಕ್ಯಾಂಡಿಡೇಟ್ಸ್ ಹೂ ಆರ್ ಎಕ್ಸಾಮೆಡ್ ಫ್ರಮ್ ಪೇಮೆಂಟ್ ಆಫ್ ಪಿ ಅಂದರೆ ಎಸ್ ಸಿ ಎಸ್ ಟಿ ಆಮೇಲೆ ವಿಕಲಚೇತನರು ಆಮೇಲೆ ಎಕ್ಸ್ ಸರ್ವಿಸ್ ಮನ್ನು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಫೀಸ್ ಇರೋಲ್ಲ

ನೀವು ನೆಟ್ ಬ್ಯಾಂಕಿಂಗ್ ಮಾಡ್ಬೋದು ವೀಸಾ ಕಾರ್ಡ್ ಇದ್ರೆ ವೀಸಾ ಕಾರ್ಡ್ಲೇ ಪೇ ಮಾಡ್ಬೋದು ಮಾಸ್ಟರ್ ಕಾರ್ಡ್ ಇದ್ದರೆ ಮಾಸ್ಟರ್ ಕಾರ್ಡ್ಲೇ ಪೇ ಮಾಡ್ಬೋದು ರೂಪಾಯಿದು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಇದ್ದರೆ ಅದರಿಂದನು ಪೇ ಮಾಡ್ಬೋದು ಅಥವಾ ನೀವು ಯಾವುದಾದ್ರೂ ಯು ಪಿ ಐ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ರೆ ಎಕ್ಸಾಂಪಲ್ ಗೂಗಲ್ ಪೇ ಫೋನ್ಪೇ ಅದ್ರ ತ್ರೂ ನೀವು ಪೇ ಮಾಡ್ಬೋದು ಸೊ ಮೋಡ್ ಆಫ್ ಸೆಲೆಕ್ಷನ್ ಯಾವ ಥರ ಇರುತ್ತೆ ನೋಡ್ರಿ ಸ್ಕ್ರೀನಿಂಗ್ ಆಫ್ ಅಪ್ಲಿಕೇಶನ್ ಇಂಡಿಯನ್ ನಿವಿ ವಿಲ್ ಸ್ಕ್ರೀನ್ ಆಲ್ ದ ಅಪ್ಲಿಕೇಶನ್ ರಿಜಿಸ್ಟರ್ಡ್ ಆನ್ಲೈನ್ ಆ್ಯಸ್ ಪರ್ ಎಲಿಜಿಬಲ್ ಕ್ರೈಟೀರಿಯಾ ಆ್ಯಂಡ್ ಟರ್ಮ್ಸ್

न्यूमेरिकल आप्टिट्यूड जनरल इंग्लिश मैं जनरल अवेरने प्रतियो से मार्क्स द रिटर्न टेस्ट कन्सिसोर सबजेक्ट दट आर् जनरल इंटलीजेंस अंडीजनिंग ्यूमेरिकल आप्टिट्यूड जनरल इंग्लिश अंड जनरल अवेरने इसल हटी फैक्स फॉर् द एक्सामेशन नोड्री सिलेबस्त फॉर् जनरल इंटेलीजेन्स अंड रीजनिंग इट वु इनक्लूड क्वेश्चन टू मैथमेटिकल

ಆಮೇಲೆ ನಾನ್ ವರ್ಬಲಿ ರೀಸನಿಂಗ್ ಇದಿಷ್ಟು ಇದರಲ್ಲಿ ಸಿಲೆಬಸ್ ಇರುತ್ತೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲಿ ಏನು ಸಿಲೆಬಸ್ ಇರುತ್ತೆಂದರೆ ನಿಮಗೆ ನಂಬರ್ ಸಿಸ್ಟಮ್ ಟೈಮ್ ಆ್ಯಂಡ್ ವರ್ಕ್ ಮೆನ್ಸ್ಟ್ರೂಯೇಷನ್ ರೇಷೋ ಆ್ಯಂಡ್ ಪ್ರೊಪೋಷನ್ ಯಾವರೇಷ್ ಪ್ರಾಫಿಟ್ ಆ್ಯಂಡ್ ಲಾಸ್ ಡಿಸ್ಕೌಂಟ್ ಪರ್ಸಂಟೇಶ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಸ್ಟಟಿಸ್ಟಿಕಲ್ ಚಾಟ್ ಟಿಗ್ನೊಮೆಟ್ರಿ ಜೋಮೆಟ್ರಿ ಅಂದರೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲಿ ಅಂದರೆ ನಿಮಗೆ ನಂಬರ್ ಸಿಸ್ಟಮ್ ಅದಿರುತ್ತೆ ಆಮೇಲೆ ಟೈಮ್ ಆ್ಯಂಡ್ ವರ್ಕ್ ಇರುತ್ತೆ ಆಮೇಲೆ ಮೆನ್ಸ್ಟ್ರೇಷನ್ ಇರುತ್ತೆ ರೇಷಿಯೋ ಆ್ಯಂಡ್ ಪ್ರಪೋಷನ್ ಇರುತ್ತೆ ಆವರೇಜಸ್ ಇರುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಇರುತ್ತೆ ಡಿಸ್ಕೌಂಟ್ ಇರುತ್ತೆ ಪರ್ಸಂಟೇಜ್ ಇರುತ್ತೆ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಇರುತ್ತೆ ಸಿಂಪಲ್ ಆ್ಯಂಡ್ ಕಾಂಪೌ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಸರಳ ಮತ್ತು ಚಕ್ರಬಡ್ಡಿ ಇರುತ್ತೆ ಸ್ಟಾಟಿಸ್ಟಿಕಲ್ ಚಾಟ್ ಇರುತ್ತೆ ಟ್ರಿಗ್ನೊಮೆಟ್ರಿ ಇರುತ್ತೆ ಆಮೇಲೆ ಜ್ಯೋಮೆಟ್ರಿ ಅಂದರೆ ರೇಖಾಗಣಿತ ಇರುತ್ತೆ ಜನ್ರಲ್ ಇಂಗ್ಲೀಷ್ ಆ್ಯಂಡ್ ಕಾಂಪ್ರಿಯೆನ್ಷನ್ ಏನಿರುತ್ತೆ ಅಂತ ನೋಡಿ ಇಲ್ಲಿ ನಿಮಗೆ ವೊಕ್ಯಾಬ್ಲರಿ ಇರುತ್ತೆ ಗ್ರಾಮರ್ ಇರುತ್ತೆ ಸೆಂಟೆನ್ಸ್ ಸ್ಟ್ರಕ್ಚರ್ ಇರುತ್ತೆ ಸಿನೋನಿಮಸ್ ಇರುತ್ತೆ ಆ್ಯಂಟಾನಮಸ್ ಇರುತ್ತೆ ಕಾಂಪ್ರಿಹೆನ್ಷನ್ ಇರುತ್ತೆ ಆ್ಯಂಡ್ ಇಟ್ಸ್ ಕರೆಕ್ಟ್ ಯುಟೇಜ್ ಸಿನೋನಿಮಸ್ ಅಂದರೆ ಸಮನಾರ್ಥಕ ಪದಗಳು ಆಂಟೋನಿಮಸ್ ಅಂದರೆ ವಿರುದ್ಧಾರ್ಥಕ ಪದಗಳು ಇರುತ್ತೆ ವಕಾಬುಲರಿ ಅಂದರೆ ಶಬ್ದಕೋಶ ಕೋಶ ಅದನ್ನೆಲ್ಲ ನಿಮಗಿಲ್ಲಿ ಪರೀಕ್ಷೆ ಮಾಡ್ತಾರೆ ಸೊ ಸಿಲೆಬಸ್ ಫಾರ್ ದ ಜನರಲ್ ಅವೇರ್ನೆಸ್ ದಿಸ್ ದ ಟೆಸ್ಟ್ ವಿಲ್ ಇನ್ಕ್ಲೂಡ್ ಕ್ವಶನ್ಸ್ ರಿಲೇಟಿಂಗ್ ಟು ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರಿಂಗ್ ಕಂಟ್ರೀಸ್ ಎಸ್ಪೆಷಲಿ ಪಟೇನಿಂಗ್ ಟು ಪೋ ಸ್ಪೋರ್ಟ್ಸ್ ಹಿಸ್ಟ್ರಿ ಆ್ಯಂಡ್

ಆಮೇಲೆ ಭೂಗೋಳಶಾಸ್ತ್ರ ಇರ್ಬೋದು ಫಿಸಿಕ್ಸ್ ಇರ್ಬೋದು ಕೆಮಿಸ್ಟ್ರಿ ಇರ್ಬೋದು ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಎನ್ವಿರಮೆಂಟ್ ಸೈನ್ಸ್ ಇರ್ಬೋದು ಇಲ್ಲ ಎಕನಾಮಿಕ್ಸ್ ಇರ್ಬೋದು ಕರೆಂಟ್ ಇವೆಂಟ್ಸ್ ಅಂದರೆ ಕರೆಂಟ್ ಇವೆಂಟ್ಸ್ ಇರ್ಬೋದು ಜನರಲ್ ಪಾಲಿಸಿ ಇನ್ಕ್ಲೂಡಿಂಗ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತೀಯ ಸಂವಿಧಾನದಿಂದನೂ ಏನು ಮಾಡ್ತಾರೆ ಕ್ವಶನ್ಸ್ನ ಕೇಳ್ತಾರೆ ಸೈಂಟಿಫಿಕ್ ರಿಸರ್ಚ್ ಯಾವ್ಯಾವ ರಿಸರ್ಚ್ ಮಾಡಿರ್ತಾರಲ್ಲ ಅದ್ರ ಮೇಲೂ ನಿಮ್ಗೆ ಏನು ಮಾಡ್ತಾರೆ ಕ್ವಶನ್ಸ್ ಕೇಳ್ತಾರೆ ಸೊ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಈ ಆನ್ಲೈನ್ ಅಪ್ಲಿಕೇಶನ್ ಯಾವತ್ತು ಬರುತ್ತೆ ಮತ್ತು ಯಾವಾಗ ಕ್ಲೋಸ್ ಆಗುತ್ತೆ ಅಂದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ ಅಪ್ಲಿಕೇಶನ್ ಓಪನಿಂಗ್ ಡೇಟ್ ಟ್ವೆಂಟಿ ಸೆಕೆಂಡ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಒನ್ ಇದು ಇಪ್ಪತ್ತೆರಡನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಂದು ಓಪನ್ ಆಗುತ್ತೆ ಲಾಸ್ಟ್ ಡೇಟ್ ಫಾರ್ ರೆಜಿಸ್ಟ್ರೇಷನ್ ಈಸ್ ಸೆವೆಂತ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಒನ್ ನೀವು ಸೆವೆಂತ್ ಅಂದರೆ ಏಳನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ನೀವೇನು ಮಾಡ್ಬೋದು ಅಪ್ಲೈ ಮಾಡ್ಬೋದು ನಿಮ್ಗೇನಾದರೂ ಇನ್ನೂ ಡೌಟ್ ಇದ್ರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂಥ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಾಯಿನ್ ಇಂಡಿಯನ್ ನೇವಿ ಡಾಟ್ ಜಿ ಓ ವಿ ಡಾಟ್ ಇನ್ಗೆ ಸಂಪರ್ಕಿಸಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಟು ಆರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್